ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾನು ದುರ್ಗಾಸಿಂಹನು ರಚಿಸಿದ ಹಳೆಗನ್ನಡ ಪಾಠವಾದ ವೃಕ್ಷಸಾಕ್ಷಿ ಪಾಠದ ಸಾರಾಂಶ, ಅಂದರೆ ಅದರ ಹೊಸಗನ್ನಡದ ಕಥಾ ಸಾರಾಂಶವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಪಾಠದ ಹೆಸರು ವೃಕ್ಷಸಾಕ್ಷಿ, ಅದರ ಲೇಖಕರು ದುರ್ಗಾಸಿಂಹ. ದುರ್ಗಾಸಿಂಹ ಇವರು ಕ್ರಿಸ್ತಶಕ 1031 ಅಂದರೆ 1031 ಕಿಸುಕಾಡು ನಾಡಿನ ಸಯ್ಯಡಿ ಎನ್ನುವಂತಹ ಗ್ರಾಮದಲ್ಲಿ ಜನಿಸಿದರು. ಇವರ ಕೃತಿ ಕರ್ನಾಟಕ ಪಂಚತಂತ್ರ. ಈ ಕರ್ನಾಟಕ ಪಂಚತಂತ್ರವನ್ನು ಮೊದಲು ಗುಣಾಢ್ಯ ಎನ್ನುವಂಥವನು ಪೈಶಾಚಿಕ ಭಾಷೆಯಲ್ಲಿ ರಚಿಸಿದ. ಅದನ್ನು ನಮ್ಮ ವಸುಭಾಗ ಭಟ್ಟ ಎನ್ನುವಂತಹ ಲೇಖಕರು ಅವರು ಇದನ್ನು ಸಂಸ್ಕೃತದಲ್ಲಿ ಬರೆದರು. ಅದನ್ನೇ ನಮ್ಮ ದುರ್ಗಾಸಿಂಹ ಇವರು ಕನ್ನಡದಲ್ಲಿ ಕರ್ನಾಟಕ ಪಂಚತಂತ್ರ ಎನ್ನುವಂತಹ ಬೃಹತ್ ಕಥೆಯನ್ನು ಬರೆದರು. ಅದರ ಕಥೆಯನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈ ಕಥೆಯ ನೀತಿ ಏನಪ್ಪ ಅಂತಂದರೆ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಅದೇ ರೀತಿಯಾಗಿ ಮಾಡಿದುಣ್ಣು ಮಹಾರಾಯ, ಹಾಗೆ ಹಣಕ್ಕಿಂತ ಗುಣಮೇಲು ಎಂಬ ನೀತಿಯನ್ನು ಈ ಕಥೆ ತಿಳಿಸ್ತಾ ಇದೆ. ಮಧುರಾ ನಗರದೊಳಗೆ ಧರ್ಮಬುದ್ಧಿ ಮತ್ತು ದುಷ್ಟಬುದ್ಧಿ ಎಂಬ ಇಬ್ಬರು ವ್ಯಾಪಾರಿಗಳ ಮಕ್ಕಳು ಜೊತೆಯಲ್ಲಿ ಹೊರದೇಶಕ್ಕೆ ವ್ಯಾಪಾರಕ್ಕೆ ಹೋಗಿ ಹೆಚ್ಚಿನ ಹೊನ್ನನ್ನು ಸಂಪಾದನೆ ಮಾಡಿ ಮರಳಿ ಬಂದು ಅವರ ಸ್ವಂತ ಸ್ಥಳವಾದ ಮಧುರಾಪುರದ ಹೊರಗಿನ ಉದ್ಯಾನದ ಒಳಗಡೆ ಬೀಡು ಬಿಟ್ಟಿದ್ದರು. ಅರ್ಧರಾತ್ರಿಯಲ್ಲಿ ಧರ್ಮಬುದ್ಧಿಯು ದುರ್ಬುದ್ಧಿಯುಳ್ಳ ದುಷ್ಟಬುದ್ಧಿಯನ್ನು ಕರೆದು ಚಿನ್ನವನ್ನು ಹಂಚಿಕೊಳ್ಳೋಣ ಎಂದನು. ದುಷ್ಟಬುದ್ಧಿಯು ಪಾಪ ಬುದ್ಧಿಯಾಗಿ ಈ ರೀತಿಯಾಗಿ ಹೇಳಿದನು, ನಾವು ಈ ಹೊನ್ನನ್ನು ಹಂಚಿಕೊಂಡು ಮನೆಯಲ್ಲಿ ಸ್ವೇಚ್ಛೆಯಿಂದ ಅಂದರೆ ಸ್ವತಂತ್ರವಾಗಿ ಇರುವುದಕ್ಕೆ ಆಗುವುದಿಲ್ಲ. ಇದರಿಂದಾಗಿ ಮತ್ತೆ ವ್ಯಾಪಾರಕ್ಕೆ ಹೋಗಬೇಕಾಗುತ್ತದೆ. ಆ ಕಾರಣದಿಂದ ನಿನಗೂ ನನಗೂ ಖರ್ಚಿಗೆ ತಕ್ಕಷ್ಟು ಹೊನ್ನನ್ನು ತೆಗೆದುಕೊಂಡು ಉಳಿದ ಹೊನ್ನನ್ನೆಲ್ಲವನ್ನು ಇಲ್ಲಿಯೇ ಇಟ್ಟು ಬಿಡೋಣ ಎಂದು ಹೇಳಿದನು. ಆಗ ಧರ್ಮಬುದ್ಧಿಯು ಆ ಪಾಪಕರ್ಮನ ಅಂದರೆ ದುಷ್ಟಬುದ್ಧಿಯನ್ನು ತನ್ನ ಗೆಳೆಯನಂತ ತಿಳ್ಕೊಂಡು ಅದಕ್ಕೆ ಆತ ಒಪ್ಪಿಗೆ ಕೊಟ್ಟು ಒಂದು ದೊಡ್ಡ ಆಲದ ಮರದ ಪಕ್ಕದಲ್ಲಿ ಆ ಹೊನ್ನನ್ನು ಹೂತು ಹಾಕಿ ಮರು ದಿವಸ ಇಬ್ಬರು ಪಟ್ಟಣವನ್ನು ಹೊಕ್ಕು ಅಂದರೆ ತಮ್ಮ ತಮ್ಮ ಮನೆಗೆ ಹೋಗಿ ಖುಷಿಯಾಗಿ ಸಂತೋಷದಿಂದ ಜೀವನವನ್ನು ನಡೆಸ್ತಾ ಇದ್ರು. ಕೆಲ ದಿವಸಗಳ ನಂತರ ದುಷ್ಟಬುದ್ಧಿಯು ಧರ್ಮಬುದ್ಧಿಯನ್ನು ವಂಚಿಸಿ ಅಂದರೆ ಮೋಸ ಮಾಡ್ತಾ ಇದ್ದಾನೆ. ಅಂದರೆ ಅಲ್ಲಿ ಹೂತಿಟ್ಟಂತಹ ಎಲ್ಲ ಹೊನ್ನನ್ನು ತೆಗೆದುಕೊಂಡು ಆ ಕುಳಿಯನ್ನು ಮೊದಲಿನಂತೆ ಮುಚ್ಚುತ್ತಾನೆ. ಮತ್ತು ಕೆಲವು ದಿವಸಗಳ ನಂತರ ತಾನೇ ಧರ್ಮಬುದ್ಧಿಯಲ್ಲಿಗೆ ಬಂದು ಖರ್ಚಿಗೆ ಹೊನ್ನು ಇಲ್ಲ, ಸ್ವಲ್ಪ ಹೊನ್ನನ್ನು ತೆಗೆದುಕೊಳ್ಳೋಣ ಬಾ ಎಂದು ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾನೆ. ಆಗ ಹೂತಿಟ್ಟ ಸ್ಥಳದಲ್ಲಿ ಹೊನ್ನನ್ನು ಕಾಣದೆ ಇನ್ನು ಮಾತನಾಡದಿದ್ದರೆ ಅಪವಾದವೆಲ್ಲವೂ ತನ್ನ ಮೇಲೆ ಬರುವುದು ಎಂದು ಹೊನ್ನನ್ನೆಲ್ಲವನ್ನು ನೀನೇ ತೆಗೆದುಕೊಂಡಿದ್ದೀಯಾ ಎಂದನು. ಇಲ್ಲಿ ಒಂದು ಸಂದರ್ಭ ಬರ್ತಾ ಇದೆ. ಹೊನ್ನನ್ನೆಲ್ಲವನ್ನು ನೀನೇ ತೆಗೆದುಕೊಂಡೆ. ಇಲ್ಲಿ ನಿಮಗೆ ಅರ್ಥ ಆಗ್ತಾ ಇದೆ ಯಾವ ಸಂದರ್ಭದಲ್ಲಿ ದುಷ್ಟಬುದ್ಧಿ ಧರ್ಮಬುದ್ಧಿಗೆ ಈ ಮಾತನ್ನು ಹೇಳ್ದ ಅನ್ನುವಂಥದ್ದು. ಸಂದರ್ಭ ಮಕ್ಕಳು 3 ಮಾರ್ಕ್ಸ್ ಹಿಂದಿದೆ, ಹಾಗಾಗಿ ಅದನ್ನು ಸ್ವಲ್ಪ ತಿಳ್ಕೋಬೇಕು. ಹಾಗೆ ಇಲ್ಲಿ ನಾನು ಇದು ಈ ವೃಕ್ಷಸಾಕ್ಷಿ ಪಾಠ ಇದು ಚಂಪು ಕಾವ್ಯದಲ್ಲಿದೆ. ಚಂಪು ಕಾವ್ಯ ಅಂತಂದರೆ ಗದ್ಯ ಪದ್ಯ ಮಿಶ್ರಿತ ಕಾವ್ಯವನ್ನು ಚಂಪು ಕಾವ್ಯ ಅಂತ ಕರೀತಾರೆ. ಈಗ ಇಲ್ಲಿ ಮುಂದೆ ಬರುವಂಥ ಒಂದು ಕಂದ ಪದ್ಯದಲ್ಲಿದೆ. ಕಂದ ಪದ್ಯ ಅಂತಂದರೆ 4 ಸಾಲಿನ ಪದ್ಯ. ಆ ಕಂದ ಪದ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅತಿ ಕುಟಿಲ ಮನಂ ಧನಲುಪ್ತತೆಯಿಂದಂ ದುಷ್ಟಬುದ್ಧಿ ನುಡಿದಂ ಪುಷಿಯಂ ಮತ್ತಿಗೆಟ್ಟು ತಸ್ಕರಸ್ಯ ಅನೃತಂ ಬಲಂ ಎನಿಪ ವಾಕ್ಯಮಂ ನೆನೆಯುತ್ತಾ. ತಸ್ಕರಸ್ಯ ಅನೃತಂ ಬಲಂ, ತಸ್ಕರ ಅಂದರೆ ಕಳ್ಳ, ಅನೃತ ಅಂದರೆ ಸುಳ್ಳು, ಕಳ್ಳನಿಗೆ ಸುಳ್ಳೇ ಬಲ ಅನ್ನುವಂಥದ್ದು. ಅಂದರೆ ಇಲ್ಲಿ ದುಷ್ಟಬುದ್ಧಿ ಅತಿಯಾದ ಮೋಸದ ಮನಸ್ಸಿನಿಂದ ಹಣದ ದುರಾಸೆಯಿಂದ ಕಳ್ಳನಿಗೆ ಸುಳ್ಳೇ ಬಲ ಅಂದರೆ ತಸ್ಕರಸ್ಯ ಅನೃತಂ ಬಲಂ ಎನ್ನುವ ವಾಕ್ಯವನ್ನು ನೆನೆಯುತ್ತಾ ಆತ ಮತಿಗೆಟ್ಟು ಬುದ್ಧಿಗೆಟ್ಟು ಸುಳ್ಳನ್ನು ಹೇಳ್ತಾ ಇದ್ದಾನೆ. ಇದು ಅಲ್ಲಿ ಪದ್ಯ ರೂಪದಲ್ಲಿ ಇದೆ. ಆಮೇಲೆ ದುಷ್ಟಬುದ್ಧಿಯು ಏನು ಆ ಸುಳ್ಳನ್ನು ಹೇಳ್ತಾನೆ, ಸುಳ್ಳನ್ನು ಹೇಳಿಬಿಟ್ಟು ಹಾ ಹಾ ನಾನು ಕೆಟ್ಟೆ ಅಂತ ಹೇಳಿಬಿಟ್ಟು ಹೊಟ್ಟೆಯನ್ನು ಬಾಯನ್ನು ಬಡ್ಕೊಂಡು ಕೂಗಾಡಿಕೊಂಡು ಧರ್ಮಬುದ್ಧಿಯ ಮೇಲೆ ಕಳ್ಳತನದ ಆರೋಪವನ್ನು ಹೊರಿಸ್ತಾ ಇದ್ದಾನೆ. ಆಗ ಮುಂದೆ ಅವರಿಬ್ಬರು ನ್ಯಾಯವನ್ನು ಪಡೀಲಿಕ್ಕೆ ಧರ್ಮಾಧಿಕರಣರ ಬಳಿಗೆ ಬರ್ತಾರೆ. ಧರ್ಮಾಧಿಕರಣರು ಅಂದರೆ ನ್ಯಾಯಾಧೀಶರು.
ಅಲ್ಲಿ ಅವ್ರ ಬರಿಗೆ ಬಂದ್ಬಿಟ್ಟು ಈ ನಡೆದಂತಹ ಎಲ್ಲ ಘಟನೆಯನ್ನು ಸವಿಸ್ತಾರವಾಗಿ ಹೇಳ್ತಾರೆ. ನಂತರ ದುಷ್ಟ ಬುದ್ಧಿ ಹೇಳ್ತಾನೆ, ಹೊನ್ನನ್ನೆಲ್ಲವನ್ನು ಈತನೇ ತೆಗೆದುಕೊಂಡ ಅಂತ ಹೇಳೋದಕ್ಕೆ ಸಾಕ್ಷಿ ಇದೆ ಅಂತ ಹೇಳ್ತಾರೆ. ಆಗ ಸಭಾಸದರು ಏನು ಸಾಕ್ಷಿ ಅಂತ ಕೇಳ್ತಾರೆ. ಆಗ ದುಷ್ಟ ಬುದ್ಧಿ ಹೇಳ್ತಾನೆ, ಈ ಸ್ಥಳದಲ್ಲಿ ಹೊನ್ನನ್ನು ಇಡುವಾಗ ಈತ ಮತ್ತು ನಾನು ಅಲ್ಲದೆ ಬೇರೆ ಯಾರು ಮನುಷ್ಯರು ಇರಲಿಲ್ಲ. ಈ ಸ್ಥಳದಲ್ಲಿ ಇದ್ದ ಆಲದ ಮರವೇ ಸಾಕ್ಷಿ ಇದಕ್ಕೆ ಅಂತ ಹೇಳ್ತಾರೆ. ಆಗ ಧರ್ಮಾಧಿಕರಣರು ಧರ್ಮಬುದ್ಧಿಯನ್ನು ಕರೀತಾರೆ, ನೀನು ಈ ಸಾಕ್ಷಿಗೆ ನಾ ಒಪ್ಪಿಕೊಳ್ತೀಯಾ ಅಂತ ಕೇಳ್ತಾರೆ. ಆಗ ಧರ್ಮಬುದ್ಧಿ ಹೇಳ್ತಾನೆ, ಮರವನ್ನು ಸಾಕ್ಷಿ ಎಂದು ಈ ಮುಂಚೆ ಹೇಳಿದವರು ಆಗಲಿ ಕೇಳಿದವರು ಯಾರೂ ಇಲ್ಲ ಅಂತ ಹೇಳ್ತಾ, ಮನುಷ್ಯನ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳನ್ನು ದೇವತೆಗಳು ಅರಿತಾರೆ ಅಂತ ತಿಳ್ಕೊತಾರೆ. ಈ ಸಾಕ್ಷಿಯ ಔಚಿತ್ಯಪೂರ್ಣವಾಗಿದೆ. ಮರದಿಂದ ಸಾಕ್ಷಿ ನುಡಿಸುವುದು, ಮರವನ್ನು ಮಾತನಾಡಿಸುವುದು ಬಹಳ ಕಷ್ಟಕರವಾದ ವಿಷಯ, ಆದರೂ ಈ ಸಾಕ್ಷಿಯನ್ನು ನಾನು ಒಪ್ಪಿಕೊಳ್ತೇನೆ ಅಂತ ಅವರು ಹೇಳ್ತಾರೆ. ಆಗ ಧರ್ಮಾಧಿಕಾರಿಗಳು ಹೇಳ್ತಾರೆ, ಇವಾಗ ಕತ್ಲಾಗಿದೆ, ಸಮಯ ಮೀರಿದ ನಾಳೆ ವಿಚಾರಿಸೋಣ ಅಂತ ಹೇಳ್ತಾರೆ. ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ಆಗ ದುಷ್ಟ ಬುದ್ಧಿಯು ತನ್ನ ಮನೆಗೆ ಬಂದು ತನ್ನ ತಂದೆ ಹತ್ರ ಹೇಳ್ತಾನೆ. ತನ್ನ ತಂದೆ ಕೈ ಹಿಡಿದ್ಬಿಟ್ಟು ಏಕಾಂತ ಸ್ಥಳಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲಿವರೆಗೆ ಏನೇನು ಕತೆ ನಡೆಯಿತು ಎಲ್ಲವನ್ನ ಹೇಳ್ತಾನೆ. ಆಗ ಏನು ಹೇಳ್ತಾನಪ್ಪ, ಅಪ್ಪನ ಹೆಸರು ಪ್ರೇಮಮತಿ ಅಂತ. ದುಷ್ಟಬುದ್ಧಿ ಅಪ್ಪನಿಗೆ ಹೇಳ್ತಾನೆ, ನಿನ್ನ ಒಂದು ಮಾತಿನಿಂದ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಹಲವು ಕಾಲ ನಾವು ಹಸಿಯದೆ ಊಟ ಮಾಡಿ ಬಾಳ್ಬೋದು ಅಂತ ಹೇಳ್ಬಿಟ್ಟು ಮತ್ತೆ ಹೇಳ್ತಾನೆ, ನೀನು ಆಲದ ಮರದ ಪೊಟ್ರೆಯಲ್ಲಿ ಅಡಕೊಂಡು ಧರ್ಮಬುದ್ಧಿಯೇ ಹೊನ್ನನ್ನು ತೆಗೆದುಕೊಂಡ ಅಂತ ಈ ಸುಳ್ಳನ ನೀನು ಹೇಳಬೇಕು ಅಂತ ಅಪ್ಪನಿಗೆ ಹೇಳ್ತಾರೆ. ಆಗ ದುಷ್ಟಬುದ್ಧಿಯ ಮಾತಿಗೆ ಅವನ ತಂದೆ ಹೇಳ್ತಾರೆ, ನೋಡಪ್ಪ, ಬೇರೆಯವರ ಹಣವನ್ನು ಕದಿಯುವುದು, ವಿಶ್ವಾಸಘಾತಕ ಮಾಡುವುದು, ಸ್ವಾಮಿ ದ್ರೋಹ ಮಾಡುವುದು, ಇವೆಲ್ಲವೂ ನಮ್ಮನ್ನು ಹಾಳು ಮಾಡುತ್ತದೆ. ಇದೆಲ್ಲವನ್ನು ನೀನು ತಿಳಿದಿದ್ದು ನನ್ನನ್ನು ಸಾಕ್ಷಿ ಮಾಡಿ ಮಾತನಾಡಿಸಿ ನನ್ನನ್ನು ನಾಶ ಮಾಡಲು ಬಯಸುವೆ. ನಿನ್ನ ಕೆಟ್ಟತನ ನಮ್ಮ ಕುಲವನ್ನು ನಾಶ ಮಾಡುವ ರೀತಿಯಲ್ಲಿ ಇದೆ ಅಂತ ಹೇಳ್ತಾರೆ. ಇಲ್ಲೂ ಒಂದು ಸಂದರ್ಭ ಬಂದಿದೆ ಮಕ್ಕಳ, ಏನಪ್ಪ ಅಂತಂದರೆ, ನಿನ್ನ ಪಳುವಗೆ ನಮ್ಮ ಕುಲಮನ್ನೆಲ್ಲಮನ್ ಅರಿಯುವ ಬಗೆ ಅನ್ನುವಂಥದ್ದು. ಅಂತಂದರೆ ಇಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು, ನಿನ್ನ ಕೆಟ್ಟತನ ನಮ್ಮ ಕುಲವನ್ನು ನಾಶ ಮಾಡುವ ರೀತಿಯಲ್ಲಿ ಇದೆ. ಇದು ಯಾವ ಸಂದರ್ಭದಲ್ಲಿ ಇರುವಂಥದ್ದು, ದುಷ್ಟಬುದ್ಧಿಗೆ ಅವರಪ್ಪ ಪ್ರೇಮಮತಿ ಹೇಳ್ತಾ ಇರುವಂಥದ್ದು. ಆಮೇಲೆ ಈ ಮಾತನ್ನು ಕೇಳಿ ದುಷ್ಟಬುದ್ಧಿಯು ನನ್ನ ಕಾರ್ಯವನ್ನು ಹಾಳು ಮಾಡದೆ ನಾನು ಹೇಳಿದ ಹಾಗೆ ನೀನು ಮಾಡಬೇಕು ಅಂತ ತಂದೆಗೆ ಒಪ್ಪಿಸ್ತಾನೆ. ಒಪ್ಪಿಸಿಬಿಟ್ಟು ಸೂರ್ಯ ಮುಳುಗೋ ತನಕ ಇದ್ದು ಅಪ್ಪನನ್ನು ಕರ್ಕೊಂಡು ಬರ್ತಾನೆ ಆ ಕತ್ತಲೆಯಲ್ಲಿ. ಅಲ್ಲಿ ಒಂದು ಪದ್ಯ ಇದೆ, ಅದು ಉತ್ಪಲಮಾಲ ವ್ರತದಲ್ಲಿ ಇದೆ. ಆ ಪದ್ಯದಲ್ಲಿ ಬರುವಂಥ ಸಾರಾಂಶ ಹೇಳ್ತಾ ಇದ್ದೀನಿ. ಆಗ ಭೂಮಿಯನ್ನು ಆವರಿಸಿದ ವಿಸ್ತಾರವಾದ ಆಕಾಶದಲ್ಲಿ ದಿಗಂತವನ್ನು ಆವರಿಸಿದ ಅಖಿಲ ದೃಷ್ಟಿಪಥವು ಹೊಗೆ ತುಂಬಿದ ಕಾಡಿಗೆಯಷ್ಟು, ಕಪ್ಪಾದ ಮೋಡಗಳ ರಾಶಿಯಿಂದ ಕೂಡಿದಷ್ಟು, ಮತ್ತು ಕೋಗಿಲೆಯಂತೆ ಕಪ್ಪಾದ ವಿಷ್ಣುವಿನ ದೇಹದ ಕಾಂತಿಗೆ ನೀಲಕಂಠನ ಕುತ್ತಿಗೆಯ ಬಣ್ಣಕ್ಕೆ ಹೋಲಿಸಲು ಅಸಾಧ್ಯವಾದಷ್ಟು ಕಪ್ಪಾದ ಕತ್ತಲು, ಅಂದರೆ ಅಷ್ಟು ಕತ್ತಲೆ ಇತ್ತು, ಕ್ರಮಕ್ರಮವಾಗಿ ಹಬ್ಬಿ ಆವರಿಸಿ ಕತ್ತಲೆಯಾಯಿತು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಬ್ಜೋದರ ಅಂತ ಬರ್ತಾ ಇದೆ. ಅಪ್ ಅಂದರೆ ನೀರು, ಜ ಅಂದರೆ ಹುಟ್ಟಿದ್ದು, ಅಬ್ಜ ಅಂದರೆ ನೀರಲ್ಲಿ ಹುಟ್ಟಿದ್ದು, ಕಮಲ ಅಂದರೆ ಉದರ ನಾಭಿಯಲ್ಲಿ, ಕಮಲ ಉಳ್ಳವನು ಯಾವನೇ ಅವನು ವಿಷ್ಣು. ಅಬ್ಜೋದರ ಅಂದರೆ ಇಲ್ಲಿ ಭೌರವಿ ಸಮಾಸ ಆಗಿದೆ. ಹಾಗೆ ಶಿತಿಕಂಠ ಅಂತ ಬಂದಿದೆ. ಶಿತಿಕಂಠ ಅಂದರೆ ನೀಲ ಬಣ್ಣದ ಕುತ್ತಿಗೆ ಉಳ್ಳವನು ಯಾವನವನು ಶಿವ, ಇಲ್ಲೂ ಸಹ ಭೌರವಿ ಸಮಾಸ ಆಗಿದೆ. ಇದರ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.